ನಮಸ್ಕಾರ ಗಳು, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ನಿನ್ನೆ ಮ್ಯಾಚ್ ಆದ್ಮೇಲೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಾತಾಡಬೇಕು ಅಂತ ಅನ್ಕೊಂಡೆ, ಬಟ್ ಇನ್ನು ಲೂಸಿಂಗ್ ಕಾಸ್ ಮಾತಾಡಿದ್ರು ಸರಿಯಲ್ಲ ಅಂತ ಅನ್ಕೊಂಡು ನಿನ್ನೆ ಹೇಳಿ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ ಅಂತ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಆಲ್ರೆಡಿ ಆಗ್ತಾ ಇದ್ದೀರಾ. ವಿರಾಟ್ ಕೊಹ್ಲಿ ಗೊತ್ತಿಲ್ವಾಗ್ರು ಧೋನಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರೆ ವಿರಾಟ್ ಕೊಹ್ಲಿ ಅವರು ಅದ್ರ ಬಗ್ಗೆ ಮಾತಾಡಲೇಬೇಕು, ಆಬ್ವಿಯಸ್ಲಿ ಮಾತಾಡಬೇಕು. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ MSG ಅವರ ರಿಲೇಟೆಡ್. MSG ಅವರು CSKಗೆ 2023 IPL ಅಲ್ಲಿ ಕ್ಯಾಪ್ಟನ್ ಆಗಿರ್ತಾರಂತೆ. ಸೊ ನೀವು ನೋಡಿರ್ತೀರಾ ಈ ಸೀಸನ್ IPL ಅಲ್ಲಿ ಏನೇನು ಆಯಿತು ಅಂತ. CSKಗೆ ಹೊಸ ಕ್ಯಾಪ್ಟನ್ ಬಂದಿದ್ದು, ಜೊತೆಗೆ ವಾಪಸ್ MSG ಅವ್ರನ್ನ ಕ್ಯಾಪ್ಟನ್ಸಿನ ತಗೊಂಡಿದ್ದು. ಇದೆಲ್ಲ ಕಿತಾಪತಿ ಎಲ್ಲ ಬೇಡಾಗುರು. ಫ್ರೆಶ್ ಆಗಿ ಕ್ಯಾಪ್ಟನ್ಸಿನ ಕೊಟ್ವಿ ಅಂತಂದ್ರೆ MSG ಅವರು ಇರಬಾರ್ದು CSK ಇಲ್ಲಿ. ಅಂದ್ರೆ ಯಾವಾಗ ರಿಟೈರ್ಮೆಂಟ್ನ ತಗೊಂತಾರೋ ಅದಾದ್ಮೇಲೆ ನೆಕ್ಸ್ಟ್ ಹೊಸ ಕ್ಯಾಪ್ಟನ್ ನೇಮಕ ಮಾಡೋಣ. ಸುಮ್ಮನೆ ಅವ್ರು ಇದ್ದಾಗಲೇ ಏನು ಕ್ಯಾಪ್ಟನ್ಸಿನ ಕೊಡೋದು, ತಿರ್ಗಾ ಆಮೇಲೆ ವಾಪಸ್ ತಗೊಂಡು, ಈ ಥರ ಎಲ್ಲ ಮತ್ತೆ ಆಗೋ ಇವೆಂಟ್ಗಳೇ ಬೇಡ. ನಾವು ಅಂದ್ಕೊಂಡಿದ್ವಿ ಬೇರೆ ಕ್ಯಾಪ್ಟನ್ ಬರಬಹುದಾ ಅಂತ, ಬಟ್ ಅವರೇ ಕ್ಯಾಪ್ಟನ್ಸಿನ ನಿಭಾಯಿಸ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 23 ಅಲ್ಲಿ ಆಡ್ತೀನಿ ಅಂತ ಹೇಳಿದ್ರು, ಬಟ್ ಕ್ಯಾಪ್ಟನ್ಸಿನ ನಿಭಾಯಿಸ್ತೀನಿ ಅಂತ ಹೇಳಿರಲಿಲ್ಲ. ಇವಾಗ 23 ಕ್ಯಾಪ್ಟನ್ಸಿನ ಕೂಡ ನಿಭಾಯಿಸ್ತಾರೆ. MSG ಅವರ ರಿಲೇಟೆಡ್ ಇವಾಗ ವಿರಾಟ್ ಕೊಹ್ಲಿ ಅವರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ, ಇಲ್ಲಿ ಸೀನ್ ಏನು ಅಂತಂದ್ರೆ ಟೆಸ್ಟ್ ಕ್ಯಾಪ್ಟನ್ಸಿನ ವಿರಾಟ್ ಕೊಹ್ಲಿ ಅವರು ಬಿಟ್ಟಿದ್ದು ಎಲ್ಲರಿಗೂ ಶಾಕಿಂಗ್ ಏನೆ. ಸೊ ಇದಾದ್ಮೇಲೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ಸಿ ಬಿಟ್ ಆದ್ಮೇಲೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ ಪ್ಲೇಯರ್ ಯಾರು ಅಂತಂದ್ರೆ ಅದು MSG ಅಂತೆ. ಮೆಸೇಜ್ ಮಾಡಿದ್ರಂತೆ. ಸೊ ಬೇರೆ ಎಲ್ಲಾ ಕ್ರಿಕೆಟರ್ಸ್ಗಳು, ಮಾಜಿ ಕ್ರಿಕೆಟರ್ಸ್ಗಳು ಏನೆಲ್ಲ ಕಮೆಂಟ್ ಕೊಡ್ತಿದ್ರು ವಿರಾಟ್ ಕೊಹ್ಲಿ ಅವರ ಕರೆಂಟ್ ಫಾರ್ಮ್ ಬಗ್ಗೆ, ಇವಾಗಿನ ಫಾರ್ಮ್ ಅಲ್ಲ ಅವಾಗಿನ ಫಾರ್ಮ್ ಬಗ್ಗೆ ಏನೇನು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ರು, ಹಂಗ ಆಡ್ಬೇಕು ಹಿಂಗ ಆಡ್ಬೇಕು ಅಂತ ಏನೆಲ್ಲ ಸಜೆಷನ್ ಮೀಡಿಯಾ ಮುಂದೆ ಹೋಗಿ ಕೊಡ್ತಿದ್ರು, ನ್ಯೂಸ್ ಪೇಪರ್ ಮುಂದೆ ಹೋಗಿ ಕೊಡ್ತಾ ಇದ್ರು, ಆರ್ಟಿಕಲ್ಸ್ ಅಲ್ಲಿ ಕೊಡ್ತಾ ಇದ್ರು. ಸೊ ಅವರೆಲ್ಲ ಯಾರು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವ್ರ ಹತ್ರ ನಂಬರ್ ಇದ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ ಯಾರು ಕೂಡ ಸಜೆಸ್ಟ್ ಮಾಡಿಲ್ಲ ಈ ತರ ಮಾಡು ಆ ತರ ಮಾಡು ಅಂತ. ಬಟ್ MSG ಅವ್ರು ಒಬ್ಬರೇ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಮೆಸೇಜ್ ಮಾಡಿದ್ರು ಅವರ ಗೌರವನೆ. ಇನ್ಫ್ಯಾಕ್ಟ್ MSG ಅವ್ರು ಈ ತರ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡೋದಾಗ್ಲಿ, ಬೇರೆ ಅದು ಇದು ಎಲ್ಲ ಮಾತಾಡೋದಾಗ್ಲಿ, ನಾವು ಆರ್ಟಿಕಲ್ಸ್ ನೋಡಕ್ ಸಿಗೋದಿಲ್ಲ, ಎಲ್ಲೂ ಕೂಡ ನೋಡಕ್ ಸಿಗೋದಿಲ್ಲ, ಅವ್ರು ಯಾರ ಬಗ್ಗೆನೂ ಕೂಡ ಮಾತಾಡೋದಕ್ಕೆ ಹೋಗೋದಿಲ್ಲ. ಸಿಮಿಲರ್ಲಿ ನಿಮಗೆ ABD ಕೂಡ, ಸೊ ಅವ್ರು ಯಾರ ಬಗ್ಗೆನೂ ಕೂಡ ನಿಮಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಎಲ್ಲೆಲ್ಲಿ ಸಿಕ್ಕ ಕಡೆ ಹೆಂಗೆಂಗೆ ಬೇಕೋ ಆ ಥರ ಸ್ಟೇಟ್ಮೆಂಟ್ಗಳನ್ನೂ ಕೂಡ ಕೊಡೋಕೆ ಹೋಗೋದಿಲ್ಲ ಒಬ್ಬ ಪ್ಲೇಯರ್ ಮೇಲೆ. ಸೊ ಅವರೇನೋ ಮಾತಾಡೋದಿತ್ತು ಅಂತಂದರೆ ಮ್ಯಾನ್ ಟು ಮ್ಯಾನ್ ಕಾನ್ವರ್ಸೇಷನ್ ಇರುತ್ತೆ. ಸೊ ಆ ಥರ ಇರಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದರೆ. ಸೊ ಅವ್ರು ಬಂದ್ಬಿಟ್ಟು ನನಗೆ ಹೇಳಬೇಕು, ನ್ಯೂಸ್ ಪೇಪರ್ ಮುಂದೆ ಹೋಗಿ ಹೇಳೋದಿಲ್ಲ ಅಥವಾ ಮೀಡಿಯಾ ಮುಂದೆ ಹೋಗಿ ಹೇಳೋದಿಲ್ಲ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಆ ಚೇಂಜ್ ಮಾಡಬೇಕು ಈ ಚೇಂಜ್ ಮಾಡಬೇಕು ಅಂತ. ಅದನ್ನು ಫಸ್ಟ್ ಮಾಡಿದ್ದು ನನಗೆ MSD ಅವರು. ಆ ಬಾಂಡಿಂಗ್ ಇಬ್ಬರು ಮಧ್ಯೆ ಯಾವ ಥರ ಇದೆ ಅಂತ ನಿಮಗೂ ಗೊತ್ತಿರೋದೇನೆ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಸೊ ಇದು ತೋರಿಸುತ್ತೆ ಮ್ಯಾನ್ ಟು ಮ್ಯಾನ್ ಕಾನ್ವರ್ಸೇಷನ್ ಅಥವಾ ಮ್ಯಾನ್ ಟು ಮ್ಯಾನ್ ಬ್ಯಾಕ್ ಮಾಡೋದು ಎಷ್ಟು ಮುಖ್ಯ ಅಂತ. ಇಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇ ಸ್ಟ್ರಾಂಗ್ ಅದು ಇದು ಅಂತೆಲ್ಲ ಅಥವಾ ನಿಮಗೆ ಮೀಡಿಯಾ ಮುಂದೆ ಹೋಗ್ಬಿಟ್ಟು ಮಾತಾಡೋದು ಅದು ಅದೆಲ್ಲ ಸಿಕ್ಕಾಪಟ್ಟೆ ಡಿಫ್ರೆಂಟು. ಬಟ್ ಪೋಸ್ಟ್ನಲ್ಲಿ ಇವ್ರನ್ನ ಮೀಟ್ ಮಾಡೋ ಅಥವಾ ಮ್ಯಾನ್ ಟು ಮ್ಯಾನ್ ಕಾನ್ವರ್ಸೇಷನ್ ಈ ಥರ ಮಾಡೋ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಮಾಡುತ್ತೆ ನನಗೆ ಅಂತ ವಿರಾಟ್ ಕೊಹ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಬ್ವಿಯಸ್ಲಿ ನೆನ್ನೆ ಫಾರ್ಮ್ ಬಗ್ಗೆ ಮಾತಾಡಲೇಬೇಕು ಗುರು, ನೆನ್ನೆ ಫಾರ್ಮ್ ಬಗ್ಗೆ ನಿಮಗೆ ಆ ವಿಡಿಯೋದಲ್ಲಿ ಮಾತಾಡೋಕ್ಕಾಗಲಿಲ್ಲ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋದಲ್ಲಿ, ಏನಕ್ಕೆ ಅಂದ್ರೆ ಮ್ಯಾಚ್ನ ಸೋತಿದ್ವಿ. ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರು ಒಂಥರ ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ಕೊಂತಿದ್ದಾರೆ. ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ವಾಪಸ್ಸು ನಾನು ಗೇಮ್ನ ಎಂಜಾಯ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಸುಮಾರು ತಿಂಗಳಾದ್ಮೇಲೆ ಗೇಮ್ನ ಎಂಜಾಯ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಅವ್ರ ಕನ್ಸಿಸ್ಟೆನ್ಸಿ ಮತ್ತೆ ವಾಪಸ್ ಬಂದಿದೆ. ನೆನ್ನೆ ಯಾರೋ ಒಬ್ಬರು ಸಾಥ್ ಕೊಟ್ಟಿದ್ರು ಅಂತಂದರೆ ಡೆತ್ತಲ್ಲಿ ಒಬ್ಬರು ನಿಂತ್ಕೊಂಡು ಆಡಿದ್ರು ಅಂತ ಅಂದಿದ್ರೆ, ಹೊಸಬ್ರಲ್ಲ ಯಾರೋ ಒಬ್ಬರು ನಿಂತ್ಕೊಂಡು ಆಡಿದ್ರು ಅಂತ ಅಂದಿದ್ರೆ ಹಾರ್ದಿಕ್ ಪಾಂಡ್ಯನೋ ಅಥವಾ ಪಂತೋ ಯಾರಾದರೂ ಒಬ್ಬರು. ಸೊ ಸ್ಕೋರ್ಗೆ ಒಂದು ಸ್ವಲ್ಪ ಮೂವ್ ಆಗ್ತಿತ್ತು, ಇವರು ಕೂಡ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿರೋರು. ಡೆತ್ತಲ್ಲಿ ಲಾಸ್ಟ್ 2 ಓವರಲ್ಲಿ ಇವರೊಬ್ಬರೇ ನಿಂತ್ಕೊಂಡಿದ್ದ ಕಾರಣ ಸೊ ಇನ್ನೊಂದು ಸ್ವಲ್ಪ ಸ್ಕೋರ್ ಮೂವ್ ಆಗಲಿಲ್ಲ. ಸ್ವಲ್ಪ ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗೇ ಆಗಿರ್ತಾರೆ, ಎಷ್ಟೇ ಸ್ಕೋರ್ ಬಂದರೂ ಕೂಡ ಗೆಲ್ಲಕ್ಕಾಗಿಲ್ವ. ಅಲ್ಟಿಮೇಟ್ಲಿ ಗೆಲ್ಲದೇ ಮುಖ್ಯ, ಟೀಮ್ ಇಂಡಿಯಾ ಗೆಲ್ಲೋದು ಮುಖ್ಯ, ವಿರಾಟ್ ಕೊಹ್ಲಿ ಸ್ಕೋರ್ ಹೊಡೆಯೋದಲ್ಲ ಮುಖ್ಯ. ಆಬ್ವಿಯಸ್ಲಿ ಹೊಡೆದಿದ್ದಾರೆ, ಇವಾಗ ಹೈಯೆಸ್ಟ್ ರನ್ ಗೇಟರ್ ಬೇರೆ ಆಗಿದ್ದಾರೆ ಟೀಮ್ ಇಂಡಿಯಾಗೆ. ನಾನಿಲ್ಲಿ ಪಾಕಿಸ್ತಾನ ಮೇಲೆ ಸೋತಿರೋದನ್ನ ತಗೊಂಡು ಮಾತಾಡ್ತಿಲ್ಲ, ವಿರಾಟ್ ಕೊಹ್ಲಿ ಆಸ್ ಎ ಪ್ಲೇಯರ್ ಜೊತೆಗೆ MSG ಅವ್ರ ರಿಲೇಟೆಡ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಿರೋದು. ನೆನ್ನೆ ಪರ್ಫಾರ್ಮೆನ್ಸ್ ಬಗ್ಗೆ, ಏಷ್ಯಾ ಕಪ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತೀನಿ, ಆಸೆ ಇಂಡಿವಿಜುವಲ್ ಪ್ಲೇಯರ್ ಮಾತಾಡ್ತೀನಿ, ಆಸೆ ಟೀಮ್ ತೊಗೊಂಡು ಮಾತಾಡ್ತಿಲ್ಲ. ಆಬ್ವಿಯಸ್ಲಿ ಇಂಡಿಯಾನೆ ಸೋತಿದ್ದೀವಿ, ನಾನು ಇವಾಗ ಇಂಡಿವಿಜುವಲ್ ಪ್ಲೇಯರ್ನ ತೊಗೊಂಡು ಮಾತಾಡಬೇಕು ಅಂದರೆ ಕಡಕಾಗೆ ಚೆನ್ನಾಗೇ ಆಡ್ತಾ ಇದ್ದಾರೆ. ಬಟ್ ಈಕ್ವಲಿ ನಿಮಗೆ ಸಾಥ್ ಸಿಗಬೇಕಾಯಿತಷ್ಟೇ. ಒನ್ ಆಫ್ ಡೇ ಅಂತ ಹೇಳ್ಬೋದು ಇಂಡಿಯಾಗೆ, ಬಟ್ ಆದರೆ ವಿರಾಟ್ ಕೊಹ್ಲಿ ಅವರು ಆಡ್ತಾರೋ ಒಂದು ಕನ್ಸಿಸ್ಟೆನ್ಸಿ ನೋಡ್ತು ಅಂತಂದರೆ ಪ್ರಾಬಬ್ಲಿ ಹೈಯೆಸ್ಟ್ ರನ್ ಗೆಟರ್ ಆಗ್ಬೋದು ಈ ಸೀಸನಲ್ಲಿ ಇಂಡಿಯಾ ಪರವಾಗಿ ಅಂತ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಆಗಿ ನೋಡೋಣ, ಇನ್ನ ರನ್ಸ್ ಬೆಜಾನ್ ಬರೋದಿದೆ. ಇದೇನು ಫಾರ್ ದ ವೆರಿ ಫಸ್ಟ್ ಟೈಮ್ ಅಲ್ಲ ವಿರಾಟ್ ಕೊಹ್ಲಿ ಅವರು MSD ಅವ್ರ ಬಗ್ಗೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಏಷ್ಯಾ ಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೂಡ 7+18 ಅಂತ ಒಂದು ಟ್ವೀಟ್ನ ಮಾಡ್ತಾರೆ ಅವರ ಕ್ಯಾಪ್ಟನ್ಸಿ ಪೀರಿಯಡಲ್ಲಿ, ಜೊತೆಗೆ ಅವರ ಡೆಪ್ಯೂಟಿ ಆಗಿದ್ದಾಗ ಅವರು ಸಿಕ್ಕಾಪಟ್ಟೆ ಗೇಮ್ನ ಎಂಜಾಯ್ ಮಾಡಿದಂಥ ಮೂಮೆಂಟ್ ಅವಾಗಿತ್ತಂತೆ. ಇವಾಗಿಗಿಂತ ಅವಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರಂತೆ ಅವರು ಗೇಮ್ನ. ಸೊ ಈ ಥರ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿರೋ 7+18 ಅಂತ, ಜೊತೆಗೆ ಇವಾಗ ಕೂಡ ನೆನೆಸ್ಕೊಂಡಿದ್ದಾರೆ MSD ಅವ್ರನ್ನ.
ಸೊ ಸಿಗಾಪಡೆ ಖುಷಿ ಆಗುತ್ತೆ ಆಬ್ವಿಯಸ್ಲಿ ಎಂ ಎಸ್ ಡಿ ಫ್ಯಾನ್ಸ್ ಗೆ, ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಗೆ ಈ ತರ ಬಾಂಡಿಂಗ್ ಇದೆ ಅಂತಂದ್ರೆ ನಿಮಗೆ ಏನನ್ಸ್ತು ಮಗ ಎಂ ಎಸ್ ಡಿ ಅವರ ರಿಲೇಟೆಡ್ ವಿರಾಟ್ ಕೊಹ್ಲಿ ಅವರ ಈ ಸ್ಟೇಟ್ಮೆಂಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಂಗಂತೂ ಸಿಗಾಪಡೆ ಖುಷಿ ಆಯ್ತು ಎಂ ಎಸ್ ಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ಸಿನ ಬಿಟ್ಟಾಗ ಅಂತ. ಯಾಕಂದ್ರೆ ಅದು ಸಿಗಾಪಡೆ ಒಂಥರ ಏನ್ ಹೇಳ್ತಾರೆ ಅದಕ್ಕೆ ಸಿಗಾಪಡೆ ಹರ್ಟ್ ಆದಂತ ಮೂಮೆಂಟ್ ಎಲ್ಲ ಇಂಡಿಯನ್ ಫ್ಯಾನ್ಸ್ಗಳಿಗೆ, ಎಸ್ಪೆಷಲಿ ಟೆಸ್ಟ್ ಕ್ಯಾಪ್ಟನ್ಸಿ ಬಿಟ್ಟಾಗ ಗೊತ್ತಿರೋದೆ ಆ ಒಂದು ಅಕೇಶನಲ್ಲಿ ಏನೇನು ಆಗ್ತಿತ್ತು ಅಂತ. ವಿರಾಟ್ ಕೊಹ್ಲಿ ಅವ್ರಿಗೆ ಓಡಿ ಕ್ಯಾಪ್ಟನ್ಸಿಂದ ಅವ್ರಾಗ ಅವ್ರನ್ನೇ ಇಳಿಸ್ತಾರೆ, ಜೊತೆಗೆ ಇವರಾಗಿ ಇವ್ರನ್ನೇ ಟೆಸ್ಟ್ ಕ್ಯಾಪ್ಟನ್ಸಿನ ಮತ್ತೆ ಬಿಡ್ತಾರೆ. ಸೊ ಒಂಥರ ಆ ಒಂದು ಬ್ಲ್ಯಾಂಕ್ ಸಿಚುವೇಷನಲ್ಲಿ ಈ ಥರ ಒಂದು ಸಪೋರ್ಟ್ ಬೇಕಾಗಿತ್ತು, ಅದು ಎಂ ಎಸ್ ಡಿ ಅವರಿಂದ ಸಿಕ್ಕಿದೆ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ, ಚಿಯರ್ಸ್, ಬಾಯ್.